ಬಸವಾದಿ ಶರಣರು ನುಡಿದಂತೆ ನಡೆದಂಥವ್ರು. ಅಕ್ಕ ಮಹಾದೇವಿ ಆಗ ಹೆಣ್ಮಗಳು, ಹೆಣ್ಣು ಮಕ್ಕಳಿದಾರಲ್ಲ ಸಮಾಜದಲ್ಲಿ, ಅವರ ಪ್ರತಿನಿಧಿಯವರು ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಏನು ಜನಗಳಿಂದ ಹೊಗಳಿಸ್ಕೊಳ್ಳಿಕ್ಕೋಸ್ಕರ ಅಲ್ಲ, ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ. ಬಸವಣ್ಣವರ ಕಾರ್ಯಕ್ರಮಕ್ಕೆ ಯಾವ ಕಾರಣಕ್ಕೂ ಕೂಡ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳೋದಿಲ್ಲ. ನಮ್ಮ ದೇಶದಲ್ಲಿ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಈ ನಾಲ್ಕು ಹೆಸರುಗಳು ಜಗತ್ತಿನಲ್ಲೇ ಎಲ್ಲರೂ ಕೂಡ ಮಾತನಾಡ್ತಕ್ಕಂಥ ಹೆಸರುಗಳು. ಬುದ್ಧ 2500 ವರ್ಷಗಳ ಹಿಂದೆ, ಬಸವಣ್ಣ 12ನೇ ಶತಮಾನದಲ್ಲಿ, ಗಾಂಧಿ 20ನೇ ಶತಮಾನದಲ್ಲಿ, ಅಂಬೇಡ್ಕರ್ 20ನೇ ಶತಮಾನದಲ್ಲಿ. ಇವರೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಿ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಒಂದು ಆರೋಗ್ಯಕರವಾದಂಥ, ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಬಯಸಿದಂಥವರು ಇವರು. ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಮೌಢ್ಯಗಳು, ಕಂದಾಚಾರಗಳು, ಕರ್ಮ ಸಿದ್ಧಾಂತ ಇವೆಲ್ಲವನ್ನು ಕೂಡ ನಾವು ಸಮಾಜದಲ್ಲಿ ನೋಡಿದ್ದೇವೆ, ನೋಡ್ತಾ ಇದ್ದೇವೆ. ಇವುಗಳ ಸಮಾಜದ ಬದಲಾವಣೆಗೋಸ್ಕರ ಅಸಮಾನತೆ ಹೋಗಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು, ಪ್ರತಿಯೊಬ್ಬರೂ ಕೂಡ ಸ್ವಾಭಿಮಾನದಿಂದ, ಗೌರವದಿಂದ, ಪ್ರೀತಿ ವಿಶ್ವಾಸದಿಂದ, ವೈಚಾರಿಕತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡು, ಬರೀ ಕನಸನ್ನು ಕಂಡಿರಲಿಲ್ಲ ಇವರು, ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು. ಬಸವಾದಿ ಶರಣರು ನುಡಿದಂತೆ ನಡೆದಂಥವ್ರು, ಏನು ಹೇಳ್ತಾರೆ ಅದರಂತೆ ಮಾಡಿ ತೋರಿಸಿದವರು. ಹಾಗಾಗಿ ಬಸವಣ್ಣನವರು ಈ ಸಮಾಜದಲ್ಲಿ ಜಾತಿರಹಿತವಾದಂಥ, ವರ್ಗರಹಿತವಾದಂಥ, ಮೌಢ್ಯಗಳಿಂದ ಕೂಡಿದ್ದೇ ಇರತಕ್ಕಂಥ ಸಮಾಜವನ್ನು ಕಟ್ಟಬೇಕು ಮತ್ತು ಜನಪರವಾದಂಥ ಒಂದು ಸಮಾಜ ಇರಬೇಕು. ಅದಕ್ಕೋಸ್ಕರ ಬಸವಾದಿ ಶರಣರು ಈ ವಚನ ಅಂತಂದರೆ ಮಾತು ಅಂತ ಹೇಳ್ತೀವಿ. ಆಡು ಭಾಷೆ ಇದೆಯಲ್ಲ, ಆಡು ಮಾತುಗಳಿದ್ದಾವಲ್ಲ, ಈ ಆಡು ಮಾತುಗಳಲ್ಲೇ ವಚನವನ್ನು ರಚನೆ ಮಾಡೋದಿರ್ತವೆ. ಯಾಕಂತಂದರೆ ಜನರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಭಾಷೆಯಲ್ಲಿ ಧರ್ಮ ಬೋಧನೆ ಮಾಡ್ತಕ್ಕಂಥದ್ದು, ಮೌಲ್ಯಗಳನ್ನು ಹೇಳ್ತಕ್ಕಂಥದ್ದು ಇವೆಲ್ಲ ನಡೀತಾ ಇತ್ತು. ಅದಕ್ಕೆ ಜನರಿಗೆ ಅರ್ಥ ಆಗ್ತಕ್ಕಂಥ ಜನರ ಭಾಷೆಯಲ್ಲೇ ಸಾಹಿತ್ಯ ರಚನೆ ಮಾಡೋದಂಥದ್ದು ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ವಚನಕಾರರಿಗೆ ಕೊಡಬೇಕಾಗ್ತದೆ. ಅದನ್ನು ಅವರು ಕನ್ನಡದಲ್ಲಿ, ಹಾಂ, ಅದು ಕನ್ನಡ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ. ಈಗ ನನಗೆ ಸಂಸ್ಕೃತ ಗೊತ್ತಾಗಲ್ಲ, ಸಂಸ್ಕೃತ ಭಾಷೆಯಲ್ಲಿ ಜನರಿಗೆ ಗೊತ್ತಾಗಲ್ಲ, ಆದ್ದರಿಂದ ಜನರು ಆಡ್ತಕ್ಕಂಥ ಕನ್ನಡ ಭಾಷೆ ಇದೆಯಲ್ಲ, ಆ ಭಾಷೆಯಲ್ಲೇ ವಚನಗಳನ್ನು ರಚನೆ ಮಾಡಿ ಆ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಕಾಯಕ ದಾಸೋಹ ಸಾಮಾಜಿಕ ಮೌಲ್ಯಗಳು, ಕಾಯಕ ದಾಸೋಹ ಆರ್ಥಿಕ ಮೌಲ್ಯಗಳು, ಅವುಗಳನ್ನು ಹೇಗೆ ಎಲ್ಲರೂ ಕಾಯಕ ಮಾಡಬೇಕು, ಹೇಗೆ ದಾಸೋಹ ಹಂಚಿಕೊಂಡ್ಬೇಕು ಎಲ್ಲರೂ ಅಂತಕ್ಕಂಥದ್ದು. ಅದೇ ಬಸವಣ್ಣವರು ಒಂದು
ವಚನ, ಬಸವಣ್ಣವ್ರ ವಚನ ನಾನು ಓದಲಿಕ್ಕೆ ಬಯಸ್ತೇನೆ. ಕಾಗೆ ಒಂದಗುಳ ಕಂಡಡೆ ಕರೆಯಿದೆ ತನ್ನ ಬಳಗವನ್ನು. ಕಾಗೆ ಒಂದಗುಳ ಕಂಡಿಡೆ ಕರೆಯದೆ ತನ್ನ ಬಳಗವನ್ನು. ಕೋಳಿ ಒಂದು ಕುಟುಕ ಕಂಡುಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ. ಇದು ಒಂದು ವಚನ, ಬಸವಣ್ಣವರ ವಚನ. ಆ ವಚನದಲ್ಲಿ ಹಂಚಿ ತಿನ್ನಬೇಕು, ಎಲ್ಲರೂ ಹಂಚಿ ತಿನ್ನಬೇಕು, ಎಲ್ಲರೂ ಹಂಚಿ ತಿನ್ನಬೇಕು. ಅದು ಕೆಲವೇ ಜನರಲ್ಲಿ ಕ್ರೋಢೀಕರಣ ಆಗಬಾರದು. ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ, ಈ ದೇಶದಲ್ಲಿ ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯರ ಕೈನಲ್ಲಿ ಇರಬಾರ್ದು, ಕೆಲವೇ ಜನರ ಕೈನಲ್ಲಿ ಇರಬಾರ್ದು. ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯರ ಕೈನಲ್ಲಿ, ಕೆಲವೇ ಜನರ ಕೈನಲ್ಲಿ ಇರಬಾರ್ದು. ಎಲ್ರಿಗೂ ಹಂಚಿಕೆ ಆಗಬೇಕು. ಅದನ್ನೇ ಸಮಪಾಲು ಸಮಬಾಳು ಅಂತ ಹೇಳ್ತಕ್ಕಂಥದ್ದು. ಸಮಪಾಲು ಸಮಬಾಳು ಅಂತಕ್ಕಂಥದ್ದು ಅದನ್ನೇ ಕಾಯಕ ಮತ್ತು ದಾಸೋಹ ಇದೆಯಲ್ಲ. ಕಾಯಕ ಅಂದರೆ ಪ್ರೊಡಕ್ಷನ್, ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂತ. ದಾಸೋಹ ಅಂತಂದರೆ ಡಿಸ್ಟ್ರಿಬ್ಯೂಷನ್. ಎಲ್ಲರೂ ಕಾಯಕ ಮಾಡಿ ಉತ್ಪಾದನೆ ಮಾಡಬೇಕು, ಕಾಯಕ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಯಾರು ಕುಳಿತು ತಿನ್ನಬಾರ್ದು, ಎಲ್ಲರೂ ಕಾಯಕವನ್ನು ಮಾಡಬೇಕು. ಉತ್ಪಾದನೆ ಆದದನ್ನು ಎಲ್ಲರೂ ಹಂಚಿಕೊಳ್ಳಬೇಕು. ಭಾಳ ಸರಳವಾಗಿ ಹೇಳಿದಂಥವ್ರು ಅವರು. ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಭಾಳ ಜನ ಏನು ಹೇಳ್ತೀವಿ ನಾವು, ಏನು ನಾವು ತಿಳ್ಕೊಂಡಿದ್ದೀವಿ ಅಂದರೆ ನಾವು ಗಟ್ಟಿ ಮಾಡಿಬಿಟ್ಟಿರೋದು, ಮನೋಹಾರದ ಮೂಲಕ ಗಟ್ಟಿ ಮಾಡಿಬಿಟ್ಟಿರೋದು ಏನಪ್ಪ ಅಂತಂದರೆ, ನೀನು ಯಾಕೆ ಬಡವನಾಗಿದ್ಯಾ, ನೀನು ಯಾಕೆ ಅವಿದ್ಯಾವಂತನಾಗಿದೆಯಾ, ನಿನಗ್ಯಾಕೆ ಉದ್ಯೋಗ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದ ಕರ್ಮ ಮಾಡಿದ್ದೆ, ಆ ಕರ್ಮ ಮಾಡಿದ್ದರಿಂದ ಹಿಂಗಾಗಿ ಈ ಥರ ಈ ಜನ್ಮದಲ್ಲಿ ಹಿಂಗಾಗ್ಬಿಟ್ಟಿದ್ದೀನಿ ಅಂತೇಳಿ ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದೆ. ಯಾವ ಜನ್ಮನೂ ಇಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಹಣೆ ಬರಹ. ಭಾಳ ಜನ ವಿದ್ಯಾವಂತರು ಕೂಡ ನೀ ಯಾಕಪ್ಪ ಹಿಂಗಿದ್ದೀಯ ಅಂತ, ನಮ್ಮ ಹಣೆ ಬರಹ ಏನು ಮಾಡೋದು ಸ್ವಲ್ಪ. ಇದನ್ನು ಭಾಳ ಹೇಳಿ 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 ಕೂಡ ಎಲ್ಲರೂ ಕೂಡ ಅದನ್ನೇ ಹೇಳೋ ರೀತಿ ಮಾಡಿಬಿಟ್ಟವ್ರೆ ಪಟ್ಟಭದ್ರ ಹಿತಾಸಕ್ತರು. ಯಾಕೆ ಹಣೆ ಬರ, ನಮಗೆ ಹಣೆ ಬರ, ನೀ ಯಾಕೆ ಹಿಂಗೆ ಅವಿದ್ಯಾವಂತನಾಗಿದೆಯಾ, ನಿನಗ್ಯಾಕೆ ಅಂಗಿ ಇಲ್ಲ, ನಿನಗ್ಯಾಕೆ ಬಟ್ಟೆ ಇಲ್ಲ, ನಿನಗ್ಯಾಕೆ ಹಸಿವಿನಿಂದ ಇದೆಯಾ, ಹಣೆ ಬರ. ದೇವರು ಬಡವನಾಗಿರು ಹೊಟ್ಟೆಗಿಲ್ಲದೆ ಇರು ಅಂತ ಬರೀತಾನ? ದೇವರನ್ನ ಕರುಣಾಮಯಿ ಅಂತ ಕರಿತೀವಿ, ಏನಪ್ಪ ಕೆಲವರು ಮಾತ್ರ ಹೊಟ್ಟೆ ತುಂಬಿಸ್ಕೊಳ್ಳಿ, ಕೆಲವರು ಮಾತ್ರ ಹಸ್ಕೊಂಡಿರಿ ಅಂತ ಬರೀತಾನ ದೇವರು? ಸೊ ಇದನ್ನೆಲ್ಲ ತಿರಸ್ಕಾರ ಮಾಡಿ, ಇವೆಲ್ಲವೂ ಕೂಡ ಸ್ವಾರ್ಥಿಗಳು ಹೇಳಿರ್ತಕ್ಕಂಥ ಮಾತುಗಳು ಇವು. ಡೋಂಟ್ ಲಿಸನ್ ಟು ದೆಮ್. ಬಡತನ ಅಂತ ಇದೆಯಲ್ಲ, ಈ ಕಾರಣದಿಂದಲೇ ಬಡತನ ಆಗಿದೆ. ಶ್ರೀಮಂತಿಗೆ ಈ ಕಾರಣದಿಂದಲೇ ಆಗಿದೆ. ಕೆಲವರು ಶ್ರೀಮಂತರು, ಕೆಲವರು ಬಡವರು. ಕಾಯಕ ಮಾಡದಿದ್ದವರೆಲ್ಲ ಶ್ರೀಮಂತರುಗಳು, ಯಾರು ಕಾಯಕ ಮಾಡ್ತಾರೋ ಅವರೆಲ್ಲ ಒಟ್ಟಿಗಿಲ್ಲದಿರೋರು. ಈ ಬದಲಾವಣೆ ಆಗಬೇಕು ಅಂತ, ಇದನ್ನೇ ಬದಲಾವಣೆ ಆಗಬೇಕು ಅಂತ ಶ್ರಮಗೌರವ. ಅದಕ್ಕೆ ಬಸವಾದಿ ಶರಣರು ಏನು ಮಾಡಿದ್ರು, ಭಾಳ ಜನ ಬ್ರಿಟಿಷ್ನವರು ಕ್ಲೈಮ್ ಮಾಡ್ತಾರೆ ಸಂಸದೀಯ ವ್ಯವಸ್ಥೆ ನಮ್ಮ ಕಾಲದಲ್ಲಿ ಬಂತು ಅಂತ. ಇಟ್ ಇಸ್ ನಾಟ್ ಕರೆಕ್ಟ್. ಬಸವಣ್ಣವ್ರ ಕಾಲದಲ್ಲೇ ಬಂತು ಇದು. ಅನುಭವ ಮಂಟಪ ಈ ಗುರುಚ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಕಮಿಟಿ ಮಾಡಿದ್ದೀವಿ, ಅವರು ಒಂದು ರಿಪೋರ್ಟ್ ಕೊಟ್ಟರು. ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯಿತು, ಆ ರಿಪೋರ್ಟ್ ಕೊಟ್ಟು ಅಲ್ಲಿ ಪುನರುಜ್ಜೀವನ ಮಾಡಬೇಕು ಅದನ್ನು ಅನುಭವ ಮಂಟಪ ಹೇಳಿದ್ರು. ಮೊನ್ನೆ ಹೋಗಿದ್ದೆ, ಭಾಳ ಚೆನ್ನಾಗಿ ನಡೀತಾ ಇದೆ ಅಂತ. ನಾನು ಪ್ರಜಾಧ್ವನಿ ಮಾಡಿದಾಗ ಅಲ್ಲಿಂದಲೇ ಪ್ರಾರಂಭ ಮಾಡಿದೆ. ಅದಾದಮೇಲೆ ಹೋಗೋಕ್ಕಾಗಿಲ್ಲ ನನಗೆ, ಹೋಗ್ತೀನಿ ನಾನೀಗ 26ನೇ ತಾರೀಕು ಅಲ್ಲಿ ಒಂದು ದೊಡ್ಡ ಸಮಾವೇಶ ಇದೆ, ಆ ಸಮಾವೇಶದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಾಮೀಜಿಗಳೆಲ್ಲ ನನಗೆ ಆಹ್ವಾನ ಮಾಡಿದ್ದಾರೆ. ಆಗಲೇ ಈ ವರ್ಟಿಕಲ್ ಸಮಾಜ ಬೇಡ, ಆರ್ಟಿಕಲ್ ಸಮಾಜ
ಆರಿಜಾಂಟಲ್ ಸಮಾಜ ಇರಬೇಕು ಅಂತೇಳಿ ಆ ಕಾಲದಲ್ಲೇ ಮಾಡಿದರು ಬಸವಾದೀಶರು. ಎಲ್ಲರೂ ಈಗ ಇಲ್ಲಿ ಕೂತಿದ್ದೀವಲ್ಲ, ಎಲ್ಲರೂ ಹಿಂಗೆ ಎಲ್ಲ ಜಾತಿಯವರು ಇಲ್ಲಿ ಕೂತಿದ್ದೀವಲ್ಲ, ಅದೇ ಥರ ಬಸವಾದೀಶರು. ಯಾಕೆಂತಂದರೆ ಈ ಮನುವಾದಿಗಳ ಪ್ರಕಾರ ವರ್ಟಿಕಲ್ ಸಮಾಜ ಮಾಡಿಬಿಟ್ಟಿದ್ರು. ಸ್ತ್ರೀ ಸ್ವಾತಂತ್ರ್ಯ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಪೂಜೆ ಮಾಡಲಿಕ್ಕೆ ಪೂಜೆನೂ ಮಾಡಾಗಿರಲಿಲ್ಲ. ಆ ಥರ ಕೆಲವು ಕೆಟ್ಟ ಸಂಪ್ರದಾಯಗಳನ್ನು ಪದ್ಧತಿಗಳನ್ನು ಮಾಡಿ ಆ ಮಹಿಳೆಯರನ್ನು ಅವರಿಗೆ ಇವತ್ತು ನಾವೇನು ಭಾಳ ಮಾತಾಡ್ತಾ ಇದ್ದೀವಲ್ಲ, ಲಿಂಗಾನು ಅನುಪಾತ ಇದೆಯಲ್ಲ, ಈ ಭೇದ ಭಾವ ಇದೆಯಲ್ಲ ಪುರುಷರು ಮತ್ತು ಮಹಿಳೆಯರು, ಇದಾಗಲಿಕ್ಕೆ ಕಾರಣ ನಮ್ಮ ಮನುವಾದ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ. ಅವರೇ ಮಾಡಿದ್ದು ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು, ಶೂದ್ರರನ್ನು ಮಹಿಳೆಯರನ್ನು ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು. ಅದರಿಂದ ಈ ಥರದ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಜಾತಿ ವ್ಯವಸ್ಥೆಯನ್ನು ಗಟ್ಟಿ ಮಾಡಿ ಅದರಿಂದ ಈಚೆಗೆ ಬರದೇ ರೀತಿಯಲ್ಲಿ ಮಾಡಿಬಿಟ್ರು. ಯಾವ ಸಮಾಜ ಚಲನೆ ಇರೋದಿಲ್ಲ, ಯಾವ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಇರಲ್ಲ ಅಲ್ಲಿ ಜಾತಿ ವ್ಯವಸ್ಥೆ ಗಟ್ಟಿಯಾಗಿರ್ತದೆ. ಚಲನೆ ಸಿಕ್ಕಿದಾಗ ಮಾತ್ರ, ಚಲನೆ ಯಾವಾಗ ಬರ್ತದೆ ಅಂತಂದರೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಕೂಡ ಪ್ರಾರಂಭ ಆದರೆ ಅದು ಚಲನೆ ಸಿಗ್ತದೆ. ಆ ಚಲನೆ ಮಾಡ್ತಕ್ಕಂಥ ಕೆಲಸವನ್ನು ಆ ಕಾಲದಲ್ಲೇ 850 ವರ್ಷಗಳ ಹಿಂದೆಯೇ ಬಸವಾದೀಶರು ಮಾಡಿದ್ದರು. ಅಂತರ್ಜಾತಿ ವಿವಾಹ ಆ ಕಾಲದಲ್ಲೇ ನಡೀತು. ಅಂತರ್ಜಾತಿ ವಿವಾಹ, ಬ್ರಾಹ್ಮಣರ ಹುಡುಗಿ ದಲಿತರ ಹುಡುಗ ಆ ಕಾಲದಲ್ಲಿ ಮಾಡಿದ್ದು. ಮಧುವರಸನ ಮಗಳು ಅರಳಯ್ಯನ ಮಗ, ಮಧುವರಸನ ಮಗಳು, ಮಧುವರಸ ಅಂದರೆ ಬ್ರಾಹ್ಮಣರು, ಅರಳಯ್ಯ ಅಂತಂದರೆ ದಲಿತರು, ಚಮ್ಮಾರ. ಇವರಿಬ್ಬರು ಮದುವೆ ಮಾಡಿಸಿದ್ದು ಆ ಕಾಲದಲ್ಲಿ ಮಾಡಿದ್ದು. ಅದಕ್ಕೆ ಕೆಲವರು ಕಣ್ಣುಗಳೆಲ್ಲ ಕೆಂಪುಗಾದ ಅಂತ ಇಟ್ಟುಕೊಂಡು ಕಲ್ಯಾಣ ಕ್ರಾಂತಿ ಆಯ್ತು. ಕಲ್ಯಾಣ ಕ್ರಾಂತಿ ಶಿಕ್ಷೆ ಆಗ್ತದೆ. ನಾನು ಹೆಚ್ಚು ಮಾತಾಡಕ್ಕೆ ಹೋದ್ರೆ, ಇದು ಮಾತಾಡಕ್ಕೆ ಹೋದರೆ ಭಾಳ ಅಷ್ಟ ಆಗ್ತದೆ. ನಾನು ಹಿಂದೆ ಎಲ್ಲ ಕಚೇರಿಗಳಲ್ಲೂ ಕೂಡ ಭಾವಚಿತ್ರ ಇರಬೇಕು ಬಸವಣ್ಣವ್ರದ್ದು. ಆ ಮೂಲಕ ಎಲ್ರಿಗೂ ಕೂಡ ಜಾಗೃತಿ ಆಗಬೇಕು. ಬಸವಣ್ಣವರು ಹೇಳಿದಂಥ ತತ್ವ ಆದರ್ಶಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಬಸವಾದಿ ಶರಣರಿಗೆ ಬಸವ ಜಯಂತಿ ಮಾಡೋದು, ಆಮೇಲೆ ಹಣೆ ಬರಹ ಅನ್ನೋದು, ಇದರಿಂದ ಬದಲಾವಣೆ ಆಗಲ್ಲ ಸಮಾಜದಲ್ಲಿ. ಬಸವ ಜಯಂತಿ ಮಾಡೋದು, ಆಮೇಲೆ ಹಣೆ ಬರಹ ಅನ್ನೋದು, ನೀ ಯಾಕಪ್ಪ ಇಟ್ಟಿದ್ದೀನಿ ನನ್ನ ಕರ್ಮ ಅಂತ. ಎತ್ತುಗಳು ಪೂಜೆ ಮಾಡ್ತಿದ್ದೀವಿ ಸರ್, ಬಸವ ಜಯಂತಿ ಅಂದರೆ ಎತ್ತುಗಳು ಪೂಜೆ ಮಾಡಿ. ಹಿಂದೆ ಎಂ ಬಿ ಪಾಟೀಲ್ ಹೇಳ್ತಾರೆ, ಬಸವ ಜಯಂತಿ ಅಂದರೆ ಎತ್ತುಗಳ ಪೂಜೆ ಮಾಡೋದು. ಸಿ ಎಗೈನ್, ಮತ್ತೆ ಪಟ್ಟಭದ್ರ ಹಿತಾಸಕ್ತರು ಏನು ಮಾಡ್ತಾರೆ, ಮತ್ತೆ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ದಾರಿ ತಪ್ಪದೇ ಇರತಕ್ಕಂಥದ್ದೇ ಭಾಳ ಇದು. ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥದ್ದು ಇದೆ ಇಲ್ಲ, ಅದೇ ಮೌಲ್ಯ ಸಾಮಾಜಿಕ ಮೌಲ್ಯ. ಮನುಷ್ಯ ಮನುಷ್ಯನನ್ನು ದ್ವೇಷಿಸ್ತಕ್ಕಂಥದ್ದು ಇದೆಯಲ್ಲ, ಅದೇ ದುರ್ಗುಣ. ಮನುಷ್ಯ ಮನುಷ್ಯನನ್ನು ದ್ವೇಷಿಸೋದು ಅಂತಂದರೆ ಏನು, ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು. ಆಕಸ್ಮಿಕವಾಗಿ ಜಾತಿಗಳಿದ್ದಾವೆ, ಜಾತಿನಲ್ಲಿ ಹುಟ್ಟಿರ್ತೀವಿ. ನಾ ಏನು ಕುರುಬ್ರ ಜಾತಿಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ, ನಾ ಕುರುಬ್ರಾಗಿ ಹುಟ್ಟುಬಿಟ್ಟಿದ್ದೇನಪ್ಪ, ಜಾತಿ ಇತ್ತು ಹುಟ್ಟುಬಿಟ್ಟಿದ್ದೀನಿ ಕುರುಬ್ರ. ಸೊ ಇದಕ್ಕೆಲ್ಲ ನಾವು ಅದಕ್ಕೆ ಭಾಳ ಜನ ನನಗೆ ಬಂದು ಮನವಿ ಮಾಡಿದ್ರು, ಏನಪ್ಪ ಅಂತಂದರೆ ಈಗ ನೀವು ಬಸವಣ್ಣವರ ಅನುಯಾಯಿ ಅಂತೀರಿ, ಈಗ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ಹೇಳಿದ್ರು. ನಾನು ಇದು ಅತ್ಯಂತ ಯೋಗ್ಯವಾದಂಥ ಸಲಹೆ ಅಂತೇಳಿ, ವಿಶ್ವಗುರು, ವಿಶ್ವ ಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ, 17 ಫೆಬ್ರವರಿ 17 ರಾಜ್ಯಾದ್ಯಂತ ಇದೇ ರೀತಿ ಬಸವಣ್ಣವರು ಭಾವಚಿತ್ರ ಅನಾವರಣವನ್ನು ಎಲ್ಲ ಕಚೇರಿಗಳಲ್ಲಿ ಕೈಗೊಳ್ಳಲಾಗುವುದು. ರಾಜ್ಯಾದ್ಯಂತ
ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ತಾಲೂಕು ಮಟ್ಟದಲ್ಲಿ ಶಾಸಕರಿಂದ, ಹಾಗೆ ಎಲ್ಲ ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಆಯಾ ಸಂಸ್ಥೆಗಳ ಅಧ್ಯಕ್ಷರಿಂದ ನೆರವೇರಿಸಲು ಸೂಚನೆ ನೀಡಲಾಗಿದೆ. ಸೊ ಆಮೇಲೆ ನಾನೇ ಅಕ್ಕ ಮಹಾದೇವಿ ಆಗ ಹೆಣ್ಮಗಳು ಶರಣಿಯಾಗಿದೆ, ಶರಣೆ ಇಡೀ ಹೆಣ್ಣು ಮಕ್ಕಳಿದಾರಲ್ಲ ಸಮಾಜದಲ್ಲಿ, ಅವರ ಪ್ರತಿನಿಧಿ ಅವರು ಅಕ್ಕ ಮಹಾದೇವಿ. ಅನುಭವ ಮಂಟಪ ಸದಸ್ಯ, ಅವರ ಅನುಭವ ಮಟ್ಟದಲ್ಲಿ ಕೂಡ ಒಬ್ಬರು ಸದಸ್ಯೆಯಾಗಿದ್ದಾರೆ. ಇನ್ನೂ ಅನೇಕ ಜನ ಇದ್ದರು ಇದರಲ್ಲಿ, ಇವರು ಪ್ರಮುಖವಾದವರು ಅಕ್ಕ ಮಹಾದೇವಿ. ಅಲ್ಲಮ್ಮ ಪ್ರಭು, ಅದಕ್ಕೆ ಮೊನ್ನೆ ಹೋಗಿದ್ದಾಗ, ಶಿವಮೊಗ್ಗಕ್ಕೆ ಹೋಗಿದ್ದಾಗ ನಾನು ಆ ಜೈಲ್ ಆವರಣ ಇತ್ತಲ್ಲ, ಹಳೆ ಜೈಲ್ ಆವರಣ, ಅದಕ್ಕೆ ಅಲ್ಲಮ್ಮ ಪ್ರಭು ಅಂತ ಹೆಸರಿಟ್ಟಿದ್ದೆ. ನಮ್ಮ ಮಧು ಬಂಗಾರಪ್ಪನು ಕೂಡ ಅದನ್ನು ಮಾಡಬೇಕು ಸರ್ ಅಂತ ಹೇಳಿದ್ರು. ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಹೆಸರನ್ನ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಅಂತ ಹೇಳಿ ನಾಮಕರಣ ಮಾಡಿದ್ದು ನಾವೇ. ಆಗ ರಾಯರೆಡ್ಡಿ ಹೈಯರ್ ಎಜುಕೇಷನ್ ಮಿನಿಸ್ಟರ್. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ನಮಗೆಲ್ಲ ಏನು ಜನಗಳಿಂದ ಹೊಗಳಿಸ್ಕೊಳ್ಳಿಕ್ಕೋಸ್ಕರ ಅಲ್ಲ, ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆ ಕಾರಣಕ್ಕೋಸ್ಕರ ಇವತ್ತೂ ಕೂಡ ಬಸವಣ್ಣ ಬಸವಾದಿ ಶರಣರಿದ್ದಾರಲ್ಲ, ಅವರ ವಚನಗಳಿದ್ದವಲ್ಲ, ಅವತ್ತೂ ಪ್ರಸ್ತುತ, ಇವತ್ತೂ ಪ್ರಸ್ತುತ, ಮುಂದೇನೂ ಕೂಡ ಪ್ರಸ್ತುತ. ಬಸವಣ್ಣ ಅವರ ಕಾರ್ಯಕ್ರಮಕ್ಕೆ ಯಾವ ಕಾರಣಕ್ಕೂ ಕೂಡ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಲಿಲ್ಲ. ಸೊ ಇಷ್ಟನ್ನೇಳಿ ಈ ಬಸವಣ್ಣವರ ಭಾವಚಿತ್ರವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ, ಮತ್ತು ಏನು ನಾವು ಘೋಷಣೆ ಮಾಡಿದ್ದೀವಿ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ, ಇದು ಎಲ್ಲ ಸರ್ಕಾರ ಇಡೀ ರಾಜ್ಯದ ತುಂಬ ಎಲ್ಲ ಕೂಡ ಇರ್ತದೆ. ಇನ್ನು ಮುಂದೆ ಬಸವಣ್ಣ ಸಾಂಸ್ಕೃತಿಕ ನಾಯಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.